ಆಡಳಿತ ನೌಕರು ಸೇರಿ ಸುಮಾರೊಂದು 40 ಲಕ್ಷ ಕುಟುಂಬದವರಿಗೆ ಉಚಿತ ಆರೋಗ್ಯ ಯೋಜನೆಯನ್ನು ನಾನು ಘೋಷಣೆ ಮಾಡಿದ್ದೇನೆ. ಅದು ಬ್ಯಾಂಕ್ವೆಟ್ ಹಾಲಲ್ಲಿ ಅದನ್ನು ಲೋಕಾರ್ಪಣೆ ಮಾಡುವ ಕಾರ್ಯಕ್ರಮವನ್ನು ಕೂಡ ಮಾಡಬೇಕು ಅಂತೇಳಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅಧಿಕಾರಿಗಳಿಗೆ ನಿರ್ದೇಶನ ಕೊಟ್ಟರು. ಆ ಕೆಲಸನೂ ಕೂಡ ಪ್ರಾರಂಭ ಆಗಿದೆ. ಇನ್ನೊಂದು 10 ರಿಂದ 15 ದಿವಸದಲ್ಲಿ ಅದರ ಯೋಜನೆಯನ್ನು ಈ ರಾಜ್ಯದ 40 ಲಕ್ಷ ಕುಟುಂಬದ ನೌಕರಿಗೆ ಅದನ್ನು ಜಾರಿಗೊಳಿಸುವಂಥ ತೀರ್ಮಾನವನ್ನು ಕೂಡ ಮುಖ್ಯಮಂತ್ರಿಗಳು ಮಾಡಿರುವಂಥ ವಿಚಾರವನ್ನು ತಮ್ಮ ಗಮನ ಕೇಳಲಿಕ್ಕೆ ಬಯಸ್ತೇನೆ. ಹಾಗೆ ಶಿಕ್ಷಕರ ವರ್ಗಾವಣೆ ನಿಂತಿತ್ತು, ಅದನ್ನು ಕೂಡ ಪ್ರಾರಂಭ ಮಾಡಲಿಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗಾಗಲೇ ನಿರ್ದೇಶನವನ್ನು ಕೊಟ್ಟಿದ್ದಾರೆ. ಇದರ ಜೊತೆ ಇನ್ನೂ ಸಾಕಷ್ಟು ಇಲಾಖೆಯ ಒಂದು 2-3 ಕೆಲಸಗಳಿತ್ತು, ಬಹುಮುಖ್ಯ ಕೆಲಸ, ಅದೆಲ್ಲದನ್ನು ಕೂಡ ಮಾಡಿಕೊಡುವಂಥ ನಿರ್ದೇಶನವನ್ನು ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ ಎನ್ನುವಂಥದ್ದನ್ನು ಹೇಳಲಿಕ್ಕೆ ಬಯಸ್ತೇನೆ. ನಿವೃತ್ತ ನೌಕರು ಸೇರಿ ಸುಮಾರೊಂದು 40 ಲಕ್ಷ ಕುಟುಂಬದವರಿಗೆ ಉಚಿತ ಆರೋಗ್ಯ ಯೋಜನೆಯನ್ನು ನಾನು ಘೋಷಣೆ ಮಾಡಿದ್ದೇನೆ. ಅದು ಬ್ಯಾಂಕ್ವೆಟ್ ಹಾಲಲ್ಲಿ ಅದನ್ನು ಲೋಕಾರ್ಪಣೆ ಮಾಡುವ ಕಾರ್ಯಕ್ರಮವನ್ನು ಕೂಡ ಮಾಡಬೇಕು ಅಂತೇಳಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅಧಿಕಾರಿಗಳಿಗೆ ನಿರ್ದೇಶನ ಕೊಟ್ಟರು. ಆ ಕೆಲಸನೂ ಕೂಡ ಪ್ರಾರಂಭ ಆಗಿದೆ. ಇನ್ನೊಂದು 10 ರಿಂದ 15 ದಿವಸದಲ್ಲಿ ಅದರ ಯೋಜನೆಯನ್ನು ಈ ರಾಜ್ಯದ 40 ಲಕ್ಷ ಕುಟುಂಬದ ನೌಕರಿಗೆ ಅದನ್ನು ಜಾರಿಗೊಳಿಸುವಂಥ ತೀರ್ಮಾನವನ್ನು ಕೂಡ ಮುಖ್ಯಮಂತ್ರಿಗಳು ಮಾಡಿರುವಂಥ ವಿಚಾರವನ್ನು ತಮ್ಮ ಗಮನ ಕೇಳಲಿಕ್ಕೆ ಬಯಸ್ತೇನೆ. ಹಾಗೆ ಶಿಕ್ಷಕರ ವರ್ಗಾವಣೆ ನಿಂತಿತ್ತು, ಅದನ್ನು ಕೂಡ ಪ್ರಾರಂಭ ಮಾಡಲಿಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗಾಗಲೇ ನಿರ್ದೇಶನವನ್ನು ಕೊಟ್ಟಿದ್ದಾರೆ. ಇದರ ಜೊತೆ ಇನ್ನೂ ಸಾಕಷ್ಟು ಇಲಾಖೆಯ ಒಂದು 2-3 ಕೆಲಸಗಳಿತ್ತು, ಬಹುಮುಖ್ಯ ಕೆಲಸ, ಅದೆಲ್ಲದನ್ನು ಕೂಡ ಮಾಡಿಕೊಡುವಂಥ ನಿರ್ದೇಶನವನ್ನು ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ ಎನ್ನುವಂಥದ್ದನ್ನು ಹೇಳಲಿಕ್ಕೆ ಬಯಸ್ತೇನೆ.